ನನ್ ಮುಂದೆನೆ ನಿಂತ್ಕೊಂಡು ನಾನ್ ಹೆಂಡತಿ ಜವಾಬ್ದಾರಿನ ನಿಭಾಯಿಸಿಲ್ಲ ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಗಂಡ ಅಂತ ಹೇಳ್ಕೊಂಡು ಶೋಕಿ ಮಾಡೋದಲ್ಲ, ಅವ್ರಿಗೆ ಕಷ್ಟ ಅಂತ ಬಂದಾಗ ಅವರಿಂದ ದೂರ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾಲ್ಗೆ ಉದ್ದ ಆಗ್ತಿದ್ದಲಿಲ್ಲ ನಿಂದು. ಏಜೆಸ್ ಅವ್ರ ವಿಷಯ ಬಂದ್ರೆ ನಾನು ಯಾರ ಮುಖನೂ ನೋಡಲ್ಲ ಅಕ್ಕ. ಏನು ಏನ್ ನಿನ್ ಮಾತಿನ ಅರ್ಥ? ಈ ಮನೆ ಯಜಮಾನಿ ಮಾತಕ್ಕೂ ಬೆಲೆ ಕೊಡಲ್ವಾ ನೀನು? ಅಜ್ಜಿ ಈ ಮನೆ ಯಜಮಾನಿ, ಅವ್ರ ನಿರ್ಧಾರನೇ ದಾಟ್ ಬರ್ತೀನಿ ಹೊರತು ಇಂಥ ಟೈಮಲ್ಲಿ ಏಜೆಸ್ ಅವ್ರನ್ನ ಒಬ್ಬರನ್ನೇ ಬಿಡಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಮಾತಾಡೇ ಮಾತಾಡ್ತೀನಿ. ನಿಂತ್ಕೊ. ನೀನೇನ್ ಅರ್ಚಾಡಿದ್ರು ಕಿರ್ಚಾಡಿದ್ರು ನಾನ್ ನಿನ್ನ ಹೋಗಕ್ ಬಿಡಲ್ಲ. ಇದು ನನ್ನ ಮನೆ, ಅಭಿ ನನ್ನವನು. ನಾನೇರವ್ರನ್ನ ಎತ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿದ್ನ ಇವಾಗ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೀನೇನಾಗ್ತೀಯ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ. ಧಮಕಿ ಹಾಕೋದ್ರಲ್ಲಿ ಹೆದರ್ಸೋದ್ರಲ್ಲಿ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವದನ್ನು ಹೇಳಬೇಕಾಗಿಲ್ಲ ಅಕ್ಕ. ಈ ಜೀವ ತೆಗೆಯೋ ಮಟ್ಟಕ್ಕೆ ಬಂದರೂ ನಾನು ಏಜೆ ಸರ್ನ ಒಬ್ಬರನ್ನೇ ಬಿಡಲ್ಲ. ನಾನು ಅವ್ರ ಹತ್ರ ಮಾತಾಡಬೇಕು, ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಹಾಗೊಂದ್ ವೇಳೆ ನಿನಗಷ್ಟು ಧೈರ್ಯ ಇದ್ರೆ ನನ್ನನ್ನು ದಾಟ್ಕೊಂಡು ಹೋಗು, ನೋಡೋಣ. ಅಕ್ಕ ಅಂತ ಹೇಳಿ ನಿಮ್ಗೊಂದು ಮರ್ಯಾದೆ ಕೊಟ್ಟಿದ್ದೆ, ಆ ಮರ್ಯಾದೆನ ಕಳ್ಕೊಳ್ಳೋ ಹಂತಕ್ಕೆ ಬಂದಿದ್ದೀರಾ ಅಂದ್ರೆ ಅದನ್ನ ಮುರಿಯೋದು ನಂಗೆ ಲೆಕ್ಕನೇ ಅಲ್ಲ. ನಾನು ಏಜೆ ಸರ್ನ ಮಾತಾಡಿಸ್ಲೇಬೇಕು, ಅಡ್ಡ ಬಂದವ್ರನ್ನ ತುಳ್ಕೊಂಡು ಹೋಗ್ತೀನಿ ಹೊರತು ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಇನ್ನೂ ಏನ್ ಮುಖ ನೋಡ್ತಿದ್ದೀರಾ? ಸೈಡ್ಗೆ ಹೋಗಿ. ಲೀಲಾ, ಲೀಲಾ, ಲೀನು ನನ್ನನ್ನೇ ತಳ್ಬಿಟ್ಟು ಹೋಗ್ತೀಯಾ ನೀನು? ಇಲ್ಲ ಇಲ್ಲ, ಪ್ರೀತಿಯಿಂದಾನೇ ಈ ಮನೆನ ಸೋಲಿಸ್ಬೇಕು. ದ್ವೇಷ ಅಂತ ಹೋದ್ರೆ ಸೋಲು ನಂದೆ. ಇವಳನ್ನ ಟೈಮ್ ನೋಡಿ ಹೊಡಿತೀನಿ. ಕಳೆದುಕೊಂಡು ಒಂದೇ ದಿನಕ್ಕೆ 12 ಕೋಟಿ ಲಾಸ್ ಮಾಡ್ಕೊಂಡಿರುವಂತ ಏಜೆ ಸಾಮ್ರಾಜ್ಯ, ಎಲ್ಲೆಲ್ಲೂ ಏಜೆ ಹೋಟೆಲ್ ಉದ್ಯಮದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಹೊರಬರ್ತಾರ ಹೋಟೆಲ್ ಉದ್ಯಮದ ಐಕಾನ್ ಅಭಿರಾಮ್ ಜೈಶಂಕರ್? ಏನ್ರಿ ಇದೆಲ್ಲ, ಯಾಕ್ರಿ ಹೀಗೆಲ್ಲ ಆಗ್ತಾ ಇದೆ? ಏನು ಅರ್ಥ ಆಗ್ತಾ ಇಲ್ಲ ಕೌಸಲ್ಯ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಉರಿದು ಹೋಗುತ್ತೆ. ಏಜೆ ಸರ್ ಅಂದ್ರೆ ಯಾರು? ದಾನದಲ್ಲಿ ಕರ್ಣ, ತ್ಯಾಗದಲ್ಲಿ ಸ್ವರ್ಣ, ದೇವರಂಥ ಮನುಷ್ಯ. ಅಂಥವ್ರು ತಿನ್ನೋ ಅನ್ನದಲ್ಲಿ ಕಲಬೆರಿಕೆ ಮಾಡ್ತಾರೆ ಅಂತ ಹೇಳೋದಕ್ಕಾದ್ರೂ ಹೇಗ್ ಮನ್ಸು ಬರುತ್ತೆ ಇವ್ರಿಗೆ? ಅನ್ನನ ದೇವ್ರು ಅಂತ ತಿಳ್ಕೊಂಡಿರೋ ಕುಟುಂಬ ಅದು. ಅಳಿಯಂದ್ರು ಅಪ್ಪಿ ತಪ್ಪಿ ಒಂದಾಗ್ಲೂ ಅನ್ನ ಕೆಳಗಡೆ ಹಾಕಿದ್ರು, ಅದಕ್ಕೆ ಕೈ ಮುಗ್ದು ಕ್ಷಮೆ ಕೇಳೋದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಅವ್ರ ಅನ್ನಕ್ಕೆ ವಿಷ ಹಾಕಿದಾರಂತ ಹೇಳ್ತಿದಾರಲ್ರಿ. ಹೀಗೆ ಸುಮ್ಮನೆ ಇದ್ರೆ ಏನು ಆಗಲ್ಲ. ಹೋಗು, ನನ್ನ ಶರ್ಟ್ ತಗೊಂಬಾ. ನಾನು ಈಗಲೇ ಲೀಲನ್ ಮನೆಗೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತೀನಿ. ಈಗಲೇನಾ? ಇವಾಗ ಹೋಗ್ತೀರಾ? ಕೌಸಲ್ಯ, ಇಂಥ ಸಮಯದಲ್ಲಿ ಏನು ಮಾತಾಡ್ತಾ ಇದೆಯಾ ನೀನು? ಅಲ್ಲ ರೀ, ಪರಿಸ್ಥಿತಿ ಹೀಗಿರೋದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಕೌಸಲ್ಯ, ಮನುಷ್ಯ ಆದ್ಮೇಲೆ ಖುಷಿನ ಹಂಚಬೇಕು, ದುಃಖನ ನುಂಗಬೇಕು ಅಂತಾರೆ. ಆದರೆ ಈ ಸಂಬಂಧ ಅಂತ ಒಂದಿದೆ ಅಲ್ಲ, ಅದು ಹೇಳುತ್ತೆ ಖುಷಿನ ಹಂಚದೇ ಇದ್ರೂ ಪರವಾಗಿಲ್ಲ, ದುಃಖದಲ್ಲಿ ಭಾಗಿಯಾಗಬೇಕು ಅಂತ. ನಮ್ದು ಅಳಿಯಂದ್ರದ್ದು ಆ ಥರ ಸಂಬಂಧ, ಇಂಥ ಸಮಯದಲ್ಲಿ ಸುಮ್ಮನೆ ಇರೋಕ್ಕಾಗತ್ತಾ? ಅಲ್ಲ ರೀ, ಅವರೆಲ್ಲ ಗಾಬರಿಯಲ್ಲಿ ಇರ್ತಾರೆ ಈ ಸಮಯದಲ್ಲಿ ನಾವು ಹೋದ್ರೆ. ಹೌದೇ, ಈ ಸಮಯದಲ್ಲೇ ಹೋಗ್ಬೇಕು. ಯೋಚನೆ ಮಾಡು, ನಮಗೊಬ್ಬ ಮಗ ಇದ್ದು ಅವನಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನಾವು ಟಿವಿನಲ್ಲಿ ಬರೋದನ್ನ ನೋಡ್ತಾ ಸುಮ್ಮನೆ ಕೂತ್ಕೋತಿದ್ವ? ಇಲ್ಲ ತಾನೆ? ಏಜೆ ಸರು ನನ್ನ ಮಗನ ಥರ, ಬರೀ ಅಳಿಯ ಮಾತ್ರ ಅಲ್ಲ. ನಾನು ಅವ್ರ ಮನೆಗೆ ಹೋಗಿ ಅವ್ರ ದುಃಖದಲ್ಲಿ ಭಾಗಿಯಾಗಬೇಕು, ಅವ್ರ ಜೊತೆ ಇರಬೇಕು, ಆಗಲೇ ನಮ್ಮ ಮನಸ್ಸಿಗೆ ಸಮಾಧಾನ. ನೀವು ಹೇಳೋದ್ ನಿಜ ರೀ, ಆದ್ರೆ ಇಂಥ ಸಂದರ್ಭದಲ್ಲಿ ಅಳಿಯಂದ್ರು ಇದರಿಂದ ಹೇಗ್ ಹೊರಗಡೆ ಬರ್ಬೇಕು, ತಮ್ಮ ಮೇಲೆ ಬಂದಿರೋ ಆರೋಪನ ಹೇಗ್ ಸುಳ್ಳು ಅಂತ ಸಾಬೀತ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿರುತ್ತೆ ರೀ. ನಾವೀಗ ಹೋದ್ವಿ ಅನ್ಕೊಳ್ಳಿ, ಮನೆಯವರೆಲ್ಲ ಏನ್ ತಿಳ್ಕೊಳ್ತಾರೆ ಹೇಳಿ? ವಿಷಯ ಎಲ್ರಿಗೂ ಗೊತ್ತಾಗೋಗಿದೆ, ಅವ್ರಿಗೆ ಹೇಗ್ ಉತ್ತರ ಕೊಡೋದಂತ ಚಿಂತೆ ಮಾಡಲ್ವಾ? ಅದ ಹಾಗಲ್ಲ ಕೌಸಲ್ಯ. ಸರಿ, ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿ.
ನಮ್ಮನೇಲೆ ಇಂಥ ಪರಿಸ್ಥಿತಿ ಬಂದಿದ್ರೆ ಸಮಸ್ಯೆ ಬಗೆಹರಿಯೋಕ್ಕಿಂತ ಮುಂಚೆ ಹೆಚ್ಚು ಜನಕ್ಕೆ ಗೊತ್ತಾಗದೆ ಇರಲಿ, ನಾವು ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ ಅಂತ ಸುಮ್ಮನಿರ್ತಿದ್ವೋ ಇಲ್ವೋ? ನಾವು ಸಣ್ಣ ಜನ, ಸಮಸ್ಯೆಗಳು ಬಂದಾಗ ಸಹಾಯ ಬೇಕು ಅಂತ ಕೈ ಚಾಚ್ತೀವಿ. ಆದರೆ ಅದು ಏಜೆ ಮನೆ ರೀ, ಸಮಸ್ಯೆ ಅವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಾಲಿಡುತ್ತೆ. ಏಜೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೊರಗಡೆ ಬರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ನೀನ್ ಹೇಳೋದು ನಿಜ ಅಂತ ಇವಾಗ ಅನ್ನಿಸ್ತಾ ಇದೆ. ನಮ್ಮ ಪರವಾಗಿ ನಮ್ಮ ಮಗಳು ಲೀಲಾನೇ ಅಲ್ಲಿರುವಾಗ ಅವಳೇ ಎಲ್ಲಾನು ನೋಡ್ಕೋತಾಳೆ ಬಿಡು. ಒಂದು ಪಕ್ಷ ದೇವರೇ ಕೈ ಬಿಟ್ಟರು ಲೀಲಾ ಮನೆ ಕೈ ಬಿಡಲ್ಲ, ಆ ನಂಬಿಕೆಲ್ಲ ನಾನಿದ್ದೀನಿ. ಕಲ್ಲನ್ನು ಮಾತಾಡಿಸೋ ಶಕ್ತಿ ಇರೋ ಲೀಲನಿಗೆ ಅಳಿಯಂದ್ರನ್ನ ಸಮಾಧಾನ ಮಾಡೋಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಅವ್ರನ್ನ ಈ ಸಿಚುವೇಶನ್ನಿಂದ ಹೊರಗೆ ತರೋದು ಅವಳಿಗೊಂದು ದೊಡ್ಡ ವಿಷಯನೇ ಅಲ್ಲ. ಇನ್ನ ಅನ್ನೋಕೆ ಕಲ್ಬೆರಕೆ ಮಾಡಿ ಕಟ್ಟಿರೋ ಈ ಮನೆಗೆ ಕಲ್ಲಲ್ಲ ಬೆಂಕಿ ಹಚ್ಚಿದ್ರು ಕಮ್ಮಿನೇ. ಯಾಕ್ ನಿಮ್ಗೆ ಮಾತಾಡ್ಬೇಕು ಅಂತ ಅನ್ಸ್ತಾ ಇಲ್ವಾ ಅಥವಾ ಆಸಕ್ತಿ ಇಲ್ವಾ? ರೀ, ನಿಮ್ಗೆ ಏನು ಅನಿಸ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ರೀ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೆಲ್ಲ ಸಹಿಸ್ಕೋತಾ ಇರಲಿಲ್ಲ. ಮೋಸದಲ್ಲಿ ಬದುಕೋದು ಬೇರೆ, ಆದರೆ ನಿಮ್ಮ ಥರ ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಬದುಕಿ ಇವಾಗ ಇದನ್ನೆಲ್ಲ ಫೇಸ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ನೀವು ತುಂಬ ಧೈರ್ಯವಾಗಿ ಇದನ್ನೆಲ್ಲ ಎದುರಿಸ್ತಾ ಇದ್ದೀರಾ. ಹೌದು, ಈ ಟೈಮಲ್ಲಿ ಯಾರು ಏನೇ ಬಂದು ಹೇಳಿದ್ರು ಅದು ನಮಗೆ ಇರಿಟೇಟ್ ಆಗುತ್ತೆ. ನಾವು ಸಕ್ಸಸ್ಸಲ್ಲಿದ್ದಾಗ ಯಾರು ಏನು ಹೇಳಲ್ಲ, ಆದರೆ ಒಂದ್ಸತಿ ಬಿದ್ದರೆ 100 ಜನ ಬಂದು 100 ಮಾತಾಡ್ತಾರೆ. ನಾನು ಇಲ್ಲಿಗೆ ಬಂದಿರೋದು ನಿಮಗೆ ನೋವು ಮಾಡೋಕ್ಕಾಗಲಿ ಅಥವಾ ಏನೋ ಆಯಿತು ಅಂತ ಹೇಳೋಕ್ಕಾಗಲಿ ಬಂದಿಲ್ಲ. 4 ಮಾತು ಹೇಳ್ತೀನಿ, ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಮನುಷ್ಯಂಗೆ ಕಷ್ಟ ಯಾಕೆ ಬರುತ್ತೆ ಗೊತ್ತಾ? ಅವನೆಷ್ಟು ಪರಿಶುದ್ಧವಾಗಿದ್ದಾನೆ ಅಂತ ತೋರ್ಸಕ್ಕೆ. ನಿಮ್ ಶಕ್ತಿನ ದುಪ್ಪಟ್ಟು ಮಾಡಕ್ಕೆ. ಈಗ ನಿಮ್ ಲೈಫಲ್ಲೂ ಬಂದಿರೋದು ಒಂದ್ ಪರೀಕ್ಷೆನೆ. ಕಬ್ಬಣಕ್ಕೆ ಪರೀಕ್ಷೆ ಬೇಕಾಗಿಲ್ಲ ರೀ, ಪರೀಕ್ಷೆ ಬೇಕಾಗಿರೋದು ಚಿನ್ನಕ್ಕೆ. ನೀವ್ ಅಪ್ಪಟ ಅಪರಂಜಿ ಅಂತ ಮತ್ತೆ ಪ್ರೂವ್ ಮಾಡೋ ಟೈಮ್ ಬಂತು. ಮನುಷ್ಯರಿಗೆ ಹೊಡೆತ ಬೇಕು ರೀ, ಅವಮಾನ ಬೇಕು. ಅದೆಲ್ಲ ಇದ್ದಾಗ್ಲೆ ಹೂವಾರಿ ಅಂತ ಕೇಳೋ ಜನರು ಸ್ವಲ್ಪ ದಿನ ಆದ್ಮೇಲೆ ಹವಾರಿ ಅಂತ ಕೇಳಂಗಾಗತ್ತೆ. ಇಡೀ ರಾಜ್ಯನೇ ಗುರ್ತಿಸಿರೋ ನಿಮ್ಮನ್ನ ಈ ಅವಮಾನದಿಂದ ಹೊರಗಡೆ ಬಂದ್ಮೇಲೆ ಇಡೀ ದೇಶನೇ ಗುರ್ತಿಸೋ ಹಾಗಾಗತ್ತೆ. ಹೊರಗಡೆ ಜನ ನಮ್ಮ ಬಗ್ಗೆ ಏನ್ ಅನ್ಕೋತಾರೋ, ಏನ್ ಜಡ್ಜ್ ಮಾಡ್ತಾರೋ, ಇಷ್ಟು ದಿನ ಕಷ್ಟಪಟ್ಟಿದ ಶ್ರಮ ಎಲ್ಲ ಒಂದೇ ಸತಿ ಹಾಳಾಗೋಯ್ತು ಅಂತ ನೀವ್ ಅನ್ಕೋತಾ ಇದ್ರೆ ಆ ಫೀಲಿಂಗ್ನ ಆಚೆ ತೆಗ್ದಾಕಿ. ಜಗತ್ತಲ್ಲಿ ಲಕ್ಷಾಂತರ ಕಾಯಿಲೆಗಳಿದೆ, ಅದರಲ್ಲಿ 100 ಕಾಯಿಲೆಗೆ ಔಷಧಿ ಕಂಡುಹಿಡಿದಿದ್ದಾರೆ. ಇನ್ನು ಮುಂದೆ ಔಷಧಿ ಕಂಡುಹಿಡಿಬೋದು, ಆದ್ರೆ ಔಷಧಿ ಕಂಡಿಡಕ್ ಆಗದೆ ಇರೋ ಒಂದೇ ಒಂದ್ ಕಾಯಿಲೆ ಯಾವ್ದು ಗೊತ್ತಾ? ನಮ್ ಬಗ್ಗೆ ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋದು. ಇದೊಂದ್ ಭಾವನೆಯಿಂದ ನಾವು ಹೊರಗಡೆ ಬಂದ್ರೆ ನಾವ್ ಲೈಫಲ್ಲಿ ಏನೇ ಕಷ್ಟ ಬಂದ್ರು ನೆಮ್ಮದಿಯಾಗಿ ಇದ್ಕೊಂಡೆ ಎದುರಿಸ್ಬೋದು. ನನ್ ಮಾತು ನಿಮಗೆ ಅತಿ ಅನ್ಸ್ಬೋದು, ಅಥವಾ ಸಂದರ್ಭಕ್ಕಿಂತ ಜಾಸ್ತಿ ಮಾತಾಡ್ತೀನಿ ಅಂತಾನು ಅನ್ಸ್ಬೋದು. ಆದ್ರೆ ನನಗ್ ಬೇಕಾಗಿರೋದು ನಿಮ್ ನೆಮ್ಮದಿ. ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಿಮ್ ನೆಮ್ಮದಿಯಾಗಿರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ನನ್ನ ಕಡೆ ತಿರುಗಿ.
ಯಾಕ್ರಿ ನನ್ನ ಹತ್ರ ಮಾತಾಡ್ಬೇಕನ್ಸ್ತಿಲ್ವಾ? ಪರವಾಗಿಲ್ಲ, ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ನೀವ್ ಕಟ್ಟಿರೋ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮಗ್ ಬಂದಿರೋ ಈ ಕಳಂಕನ ತೆಗೆದು ನೀವ್ ನಿರ್ದೋಷಿ ಅಂತ ಸಾಬೀತ್ ಮಾಡ್ತೀನಿ. ನನ್ ಗಂಡ ಅಪ್ಪಟ ಅಪರಂಜಿ ಅಂತ ನಾನ್ ಮತ್ತೆ ಪ್ರೂವ್ ಮಾಡ್ತೀನಿ ನೋಡ್ತಾ ಇರಿ. ನಿಮ್ ಜೊತೆ ಬದುಕ್ತೀನಿ ಅಂತ ಹೇಳೋರು ನಿಜವಾದ ಲೈಫ್ ಪಾರ್ಟ್ನರ್ ಅಲ್ಲ, ನಿಮ್ ಜೊತೆ ಸಾಯ್ತೀನಿ ಅಂತ ಹೇಳೋರೆ ನಿಜವಾದ ಸಂಗಾತಿ. ನಿಮ್ಗೋಸ್ಕರ ನಾನ್ ಸಾಯಕ್ಕೆ ರೆಡಿ. ಅಂತದ್ರಲ್ಲಿ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಪ್ರೂವ್ ಮಾಡೋದ್ರಲ್ಲಿ ದೊಡ್ಡ ವಿಷಯ ಏನಾದ್ರೂ ಇದೆಯಾ? ನಾನ್ ಪ್ರೂವ್ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ. ನಿಮ್ಮನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇಲ್ಲಲ್ಲ, ಇಲ್ಲೇನ್ ಬಿಟ್ಕೊಳ್ಳಿ. ಲೀಲಾ ಅವ್ರಿಗಿರೋದು ಎರಡೇ ಎರಡು ದಿನ ಟೈಮು, ಅಷ್ಟರಲ್ಲಿ ಎಲ್ಲಾನು ಅದು ಹೇಗೆ ನಿಭಾಯಿಸ್ತಾರೋ, ಅದು ಏನು ಪ್ರೂವ್ ಮಾಡ್ತಾರೋ ಮುಂದೂ ಗೊತ್ತಾಗ್ತಿಲ್ಲ. ನನಗಂತೂ ಕೈಕಾಲೆಲ್ಲ ನಡುಗ್ತಿದೆ. ಜನ ಎಲ್ಲ ನಮಗೆ ಆಪೋಸಿಟ್ ಆಗಿದ್ದಾರೆ, ಲೀಲಾ ಅವರೊಬ್ಬರೇ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ನನಗೇನೋ ಆಗಲ್ಲ ಅಂತ ಅನ್ನಿಸ್ತಿದೆ. ಸರು, ನೀವ್ ನನ್ನ ಕರೆದ್ರ? ಹೌದು ಸರ್. ನಾನಾಗ ನಾನೇ ನಿಮ್ ರೂಮ್ ಬಂದು ಎಷ್ಟು ಮಾತಾಡಿದ್ರು ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ. ಅಂತದ್ರಲ್ಲಿ ನೀವಾಗ ನೀವೇ ಬಂದು ನನ್ನ ಮಾತಾಡಿಸ್ತಿದ್ರ, ನನಗ್ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಕೆಲವೊಂದ್ ವಿಷಯನ ಅನುಭವಿಸೋರ್ಗು ಗೊತ್ತಾಗೋದಿಲ್ಲ. ಇಂಥ ಸಿಚುವೇಶನ್ ನಾನ್ ತುಂಬಾ ಅನುಭವಿಸ್ಬಿಟ್ಟೆ. ಸರು, ನಿನ್ನ ನನಗೊಂದು ವಿಷಯ ಗೊತ್ತಾಗ್ಬೇಕಾಗಿದೆ. ಹೇಳಿ ಅಕ್ಕ, ಏನ್ ಗೊತ್ತಾಗ್ಬೇಕು ಅಂತ ಹೇಳಿ. ಮನೇಲಿ ಎಲ್ಲರೂ ಸಪ್ಪಗಿದ್ದಾರೆ, ಯಾರ ಮುಖದಲ್ಲೂ ನಗು ಇಲ್ಲ, ಎಲ್ರು ಬೇಜಾರಾಗಿದ್ದಾರೆ. ಏನಾದ್ರೂ ತೊಂದ್ರೆನಾ? ಏನ್ ಆಗಿದೆ ಮನೇಲಿ? ಲೈಫಲ್ಲಿ ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಭಯನ ಎದುರಿಸ್ತಾ ಇದ್ದೀನಿ ಅಕ್ಕ. ಅದು ಹೇಳು ಸರ್, ಜೀವ ಹೋಗೋ ಅಂತದೇನೂ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಏನಾಗಿದೆ ಅಂತ ಹೇಳ್ತೀಯಾ? ಹೇಳ್ತೀನಿ ಅಕ್ಕ. ಅದೇನಾಯ್ತು ಅಂದ್ರೆ, ವಿಷಯ ಇಲ್ಲಿವರೆಗೂ ಬಂತ? ನನಗ್ ಗೊತ್ತು, ನನಗ್ ಗೊತ್ತು. ನಿಮಗ್ ಗೊತ್ತಾ? ಏನ್ ಹೇಳ್ತಿದ್ರ ಅಕ್ಕ? ಈಗ ಉತ್ತರ ಕೊಡೋ ಟೈಮ್ ಅಲ್ಲ ಸರ್, ನಿಧಾನಕ್ಕೆ ಎಲ್ರಿಗೂ ಅರ್ಥ ಆಗತ್ತೆ. ಸರ್, ನಿನ್ನ ಹತ್ರ ಒಂದ್ ರಿಕ್ವೆಸ್ಟ್. ನಾನ್ ನಿನ್ನ ಹತ್ರ ಬಂದು ವಿಷಯ ತಿಳ್ಕೊಂಡಿರೋದನ್ನ ಮನೇಲಿ ಯಾರಿಗೂ ಹೇಳ್ಬೇಡ. ನಿನ್ ಕೈ ಮುಗಿತೀನಿ. ಅಕ್ಕ ಕೈ ಎಲ್ಲ ಮುಗಿಬೇಡಿ. ಅಲ್ಲ, ನಾವ್ ಅಂತದ್ದೇನ್ ಮಾತಾಡಿದ್ವಿ, ಇದ್ರಲ್ಲಿ ಮುಚ್ಚಿಡುವಂತದ್ದೇನಿದೆ? ಪ್ಲೀಸ್ ಸರ್, ನನ್ ಹೇಳ್ದಷ್ಟು ಮಾಡು. ಓಕೆ ಓಕೆ, ಫೈನ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನ್ ಯಾಕೋ ಏನೋ ಹೇಳಲ್ಲ. ಸರಿ, ನಾನ್ ಬರ್ತೀನಿ.
ಅಲ್ಲ, ನಾವು ಮನೆ ಜನ ಜನರಲ್ ಆಗಿ ಮಾತಾಡ್ಕೊಳ್ಳೋ ವಿಷಯನೂ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ದುರ್ಗಾ ಅಕ್ಕನ ಮನಸ್ಸಲ್ಲಿ ಇನ್ನಂತ ಭಯ ಇರ್ಬೋದು. ಯಾಕೆ ಹೀಗಿರ್ಬೋದು? ಸರು ಅತ್ತೆ, ಲೀಲಾ ಏನಾದ್ರೂ ನಿನ್ನ ಹತ್ರ ಬಂದಿದ್ಲ? ಲೀಲಾನ? ಇಲ್ವಲ್ಲ. ಯಾಕೆ? ಏನಿಲ್ಲ, ಲೀಲಾ ಮೀಡಿಯಾ ಮುಂದೆ ತುಂಬ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ದಾಳೆ. ಇದು ಹಳೆ ಕಾಲ ಅಲ್ಲ ಸರು. ನಾವ್ ಏನ್ ಮಾತಾಡಿರ್ತೀವಿ, ನಾವ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಹೇಳಿದ ಟೈಮ್ಗೆ ಯಾವ ಕೆಲ್ಸನೂ ಆಗ್ಲಿಲ್ಲ ಅಂದ್ರೆ ಮತ್ತ ಅದನ್ನ ತಗೊಂಡು ಇನ್ನೊಂದ್ ಇಶ್ಯೂ ಕ್ರಿಯೇಟ್ ಮಾಡ್ತಾರೆ. ಅದ್ ಯಾಕೆ ಲೀಲಾಗ ಅರ್ಥ ಆಗ್ತಿಲ್ಲ ಅಂತ. ಅತ್ತೆ, ಆದ್ರೆ ಲೀಲಾ ತಪ್ಪೇನಿದೆ? ಲೀಲಾ ತಪ್ಪೇನಿದೆ ಅಂತ ಕೇಳ್ತಿದ್ಯಾ ಸರು? ನಾನ್ ಹೇಳ್ತಿರೋದ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗ್ತಿದೆ ಅತ್ತೆ. ಲೀಲಾ ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರು, ನನಗೆ ನಿನ್ ಮಾತು ಕೇಳಕ್ ಇಷ್ಟ ಇಲ್ಲ. ನಾನು ಹೇಳ್ದಷ್ಟು ಮಾಡು. ಲೀಲಾ ಏನಾದ್ರೂ ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಆಗಲ್ಲ ಅಂತ ಮುಕ್ಕು ಕೊಡ್ದಾಗೆ ಹೇಳಿ ಕಳ್ಸು. ಆಗಲ್ಲ ಅತ್ತೆ. ಏನಂದೆ ಸರು? ಆಗಲ್ಲ ಅಂತ ಹೇಳ್ತಿದ್ದೀನಿ ಅತ್ತೆ. ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅಲ್ಲ, ಲೀಲಾ ಮೇಲಿರೋ ಕೋಪನ ಈ ಮನೆ ವಿಷಯದಲ್ಲಿ ತೋರಿಸೋದು ತುಂಬಾ ತಪ್ಪು. ನನಗೂ ಲೀಲಾಗೂ ಎಷ್ಟೋ ವಿಷಯದಲ್ಲಿ ಮ್ಯಾಚ್ ಆಗೋದಿಲ್ಲ. ಆದ್ರೆ ಈ ಮನೆ ವಿಷಯಕ್ಕೆ ಬಂದ್ರೆ ಆ ಕೋಪನಾಗ್ಲಿ ನಮ್ಮಿಬ್ರ ಮಧ್ಯೆ ಇರೋ ಡಿಫ್ರೆನ್ಸಸ್ನಾಗ್ಲಿ ಯಾವ್ದನ್ನು ಮುಂದಿಟ್ಕೊಳ್ಳೋದಿಲ್ಲ. ನಾನು ಲೀಲಾಗೆ ಹೆಲ್ಪ್ ಮಾಡೇ ಮಾಡ್ತೀನಿ, ಯಾಕಂದ್ರೆ ಅವ್ರು ಈ ಮನೆಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಏಜೆ ಹೆಂಡತಿಯಾಗಿ ನೀವ್ ಮಾಡ್ದಿರೋ ಕೆಲ್ಸನ ಲೀಲಾ ಅವ್ರು ಮಾಡಿದ್ದಾರೆ. ನೀವೇ ಆ ಕೆಲ್ಸ ಮಾಡಿದ್ರೆ ಲೀಲಾ ಅವ್ರಿಗೆ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ನೀವ್ ಬೇಕಿದ್ರೆ ಸ್ವಾರ್ಥಕ್ಕೆ ಮಾಡ್ಬೋದು, ಆದ್ರೆ ಲೀಲಾ ಅವರು ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೋಸ್ಕರ ಯಾವ ಕೆಲ್ಸಾನು ಮಾಡೋದಿಲ್ಲ. ಅವ್ರು ಏನೇ ಮಾಡಿದ್ರು ಈ ಮನೆಗೋಸ್ಕರ ಮಾತ್ರ. ಸರು, ಹಾಗಲ್ಲಮ್ಮ, ನೀನ್ ತುಂಬಾ ಮುಂದುವರೆದು ಯೋಚನೆ ಮಾಡ್ತಿದ್ಯಾ. ನೋಡು, ಲೀಲಾ ಬಗ್ಗೆ ನನಗೂ ಏನು ಕೋಪ ಇಲ್ಲ. ಇವತ್ತು ಹೇಳಿ ನಾಳೆ ದಿನ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಮ್ಮನೆಗೆ ಕೆಟ್ಟ ಹೆಸರಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇ. ಯಾಕೆ ಪ್ರೂವ್ ಮಾಡಕ್ ಆಗಲ್ಲ ಅತ್ತೆ? ಅಂದ್ರೆ ಏಜೆ ಕಲ್ಪ್ರೆಟ್, ಅವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ನೀವು ನಂಬ್ತಿದ್ದೀರಾ? ಏಜೆಗ್ ಹತ್ರ ಆಗಿರೋರು ಯಾರು ಈ ಮಾತು ಹೇಳಲ್ಲ. ನೀವದ್ ಯಾಕೆ ಹೇಳ್ತಿದ್ರೋ ನನಗೆ ಗೊತ್ತಿಲ್ಲ. ಬಹುಶಃ ನೀವು ಏಜೆಗಿನ್ನೂ ಹತ್ರ ಆಗಿಲ್ಲ ಅಂತ ಅನ್ಸತ್ತೆ. ಏಜೆ ಮತ್ತೆ ಈ ಮನೆ ಮರ್ಯಾದೆ ಈ ಎರಡು ವಿಷಯಕ್ಕೂ ಬಂದ್ರೆ ನಾನು ಯಮನ್ ಹತ್ರ ರಾಜಿ ಆಗೋದಕ್ಕೂ ಸಿದ್ಧ, ರಾಕ್ಷಸರ ಕಾಲಿಗೆ ಬೀಳೋದಕ್ಕೂ ಸಿದ್ಧ. ನಾನೊಬ್ಳೇ ಅಲ್ಲ, ಈ ಮನೆ ಬಗ್ಗೆ ಪ್ರೀತಿ ಇರೋ ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಅಷ್ಟೇ ಯಾಕೆ, ವಿಶ್ವರೂಪ್, ರೂಪ ಎಲ್ಲರೂ ಮಾಡೋ ಕೆಲಸ ಇದೆ. ಆದ್ರೆ ಲೀಲಾ ಅವರು ಇವ್ರಿಗೆಲ್ರಿಗಿಂತ ಮುಂದು. ನಿಮ್ ತಲೆಯಲ್ಲಿರೋ ಆಲೋಚನೆನ ಬದಲಾಯಿಸ್ಕೊಳ್ಳಿ. ಐ ಆಮ್ ಸಾರಿ, ನಾನು ತುಂಬಾ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಬಟ್ ವಿಷಯನ ನೇರವಾಗಿ ಕನ್ವೆ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಮನೇಲಿ ಎಲ್ಲರೂ ಬದಲಾಗ್ತಿದ್ದಾರೆ. ಮೊದಲು ಈ ವಿಷಯನ ಕಿಶೋರ್ಗೆ ತಲುಪಿಸ್ಬೇಕು. ಅಜ್ಜಿ ಅಜ್ಜಿ ಅಜ್ಜಿ, ನಂಗೆ ತುಂಬಾ ಟೈಮ್ ಇಲ್ಲ, ಅರ್ಜೆಂಟ್ ಆಗಿ ಏನೋ ಕೇಳ್ತೀನಿ, ಕೊಡ್ತೀರಾ? ಅರ್ಜೆಂಟಾ? ಏನೇ ಅದು? ಕೊಡ್ತೀರೋ ಇಲ್ವೋ ಹೇಳಿ. ಅಯ್ಯೋ, ನೀ ಕೇಳಿದ್ರೆ ಜೀವನೇ ಕೊಡ್ತೀನಿ, ಕೇಳು. ನೀವು ಈ ಮನೆ ಯಜಮಾನಿ ತಾನೆ? ನೀನು ಈ ಮನೆ ಒಳಗೆ ಕಾಲಿಡೋವರೆಗೂ ನಾನೇ ಯಜಮಾನಿ ಆಗಿದ್ದೆ. ಆದ್ರೆ ನೀ ಯಾವ ಕ್ಷಣದಲ್ಲಿ ಈ ಮನೆ ಹೊಸಲು ದಾಟಿ
ಈ ಮನೆಗೆ ಸೊಸೆಯಾಗಿ ಬಂದಿಯೋ ಆ ಕ್ಷಣದಿಂದಲೇ ನೀನೇ ಕಡೆ ಈ ಮನೆಗೆ ಯಜಮಾನಿ. ಅಜ್ಜಿ, ಅದ್ ನಾನು ಅವರು ಒಂದಾದ್ಮೇಲೆ ಒಫಿಷಿಯಲ್ ಆಗಿ ಆಗುತ್ತೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀವೇ ತಾನೆ ಈ ಮನೆ ಯಜಮಾನಿ. ಹ್ಮ್, ಹಾಗೆ ಅನ್ಕೋ. ಅನ್ಕೊಳ್ಳೋದೇನು, ನೀವೇ ಈ ಮನೆ ದೊಡ್ಡ ಬಾಸು. ಈ ಮನೆ ದೊಡ್ಡ ಬಾಸ್ಗೆ ಪುಟಾಣಿ ಹುಡುಗಿ ಏನೋ ಕೇಳ್ತಿದ್ದಾಳೆ, ಕೊಡ್ಬೇಕು. ಆಗ್ಲಿಂದ ಕೇಳಿದ್ದೆ ಕೇಳ್ತಿದ್ಯಾ, ಹೇಳು ಅದೇನ್ ಬೇಕು ಅಂತ. ಮಾತ್ ಕೊಡಿ. ಹಾ, ಕೊಡ್ತೀನಿ.